ಈ ರೀತಿ ಆದೇಶ ಪಡಿಬೇಕಾದ್ರೆ ತನ್ನ ಹಕ್ಕನ್ನು ಸಾಬೀತುಪಡಿಸ್ಬೇಕು. ಕೆಲವರು ಏನು ಮಾಡಿದರೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಸೈಟ್ಗಳನ್ನು ಮಾಡಿ, ಈಗ ಬರೀ ನೀವು ಪಟ್ಟಣದ ವ್ಯಾಪ್ತಿನಲ್ಲಿ ನಗರದ ವ್ಯಾಪ್ತಿನಲ್ಲಿ ಉಳಿದಿಲ್ಲ, ಭೂಗಳ್ಳರು ಕೋರಿ ಏರಿಯಾ ಮುಗಿದೋಗಿದೆ, ಬೇರೆ ವಿಷಯ ಈಗ ಅವ್ರನ್ನ ಸಕ್ರಮಗೊಳಿಸ್ತೀರಾ? ಇಲ್ಲ ರೀ, ಅದು ಬೇರೆ ವಿಷಯ. ನಂಬರ್ 9 ಮತ್ತು 10 ಕೊಟ್ಟು ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಆ ಲೇಔಟ್ಗಳನ್ನ ಸಕ್ರಮಗೊಳಿಸಿದಂಗೆ ಆಗ್ತದೆ ಆಗಿರೋನು, ಆ ಬಗ್ಗೆ ಗಮನ ಹರಿಸಿ ಅಂತೇಳಿ ನನ್ನ ಒತ್ತಾಯ ಅಷ್ಟೇ. ಅಂಥವಕ್ಕೂ ನಾವು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ. ಗ್ರಾಮ ಪಂಚಾಯತಿಗಳ ವ್ಯಾಪ್ತಿನಲ್ಲಿ ಏನು ಕೋರ್ ಏರಿಯಾದಿಂದ ಹೊರಗಿದ್ದಾವೆ ನಗರ ಪಟ್ಟಣದಿಂದ, ಅಲ್ಲಿ ಈ 1 ಎಕರೆ ಲೇಔಟ್ ಮಾಡಿದ್ದಾನೆ. ಖರಾಬ್ನೂ ಬಿಟ್ಟಿಲ್ಲ, ರಸ್ತೆನೂ ಬಿಟ್ಟಿಲ್ಲ, ಸಿ ಎಸ್ ಐಟ್ನೂ ಬಿಟ್ಟಿಲ್ಲ, ಪಾರ್ಕ್ನೂ ಬಿಟ್ಟಿಲ್ಲ. ಈಗ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೋ ಆಗೋದಿಲ್ವೋ, ಅದಕ್ಕೇನಾದ್ರು ಒಂದು ಸಲಹೆ ಕೊಡಿ, ಯೋಚನೆ ಮಾಡಿ. ಮುಖ್ಯಮಂತ್ರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಕಷ್ಟದಲ್ಲಿ ಯಾರು ತಪ್ಪಿನ ಸಿಕ್ಕಿದ್ರೆ ಅವ್ರಿಗೆ ನ್ಯಾಯ ಕೊಡ್ಬೇಕು ನಾವು ಇಲ್ಲ ಅಂತ ಹೇಳುದಿಲ್ಲ. ಒಂದೇ ಇವತ್ತು ಏನಾಗ್ಬೇಕು ಅಂತ ಹೇಳಿದ್ರೆ, ಇನ್ನು ಮುಂದಕ್ಕಾಗುವ ಇದೇ ರೀತಿ ಮತ್ತೆ ಮತ್ತೆ ಈ ಜಾಗತೆ ಅದೇ ಏನಾಗ್ತದೆ ಮತ್ತೆ ಈ ರೀತಿ ಗ್ರಾಮೀಣ ಮಟ್ಟದ ಆಗುವಂಥ ಪರಿಸ್ಥಿತಿ ಆಗ್ತದೆ. ಯಾಕೆಂದ್ರೆ ಇದರಲ್ಲಿ ಒಂದು ಪ್ರೊವಿಷನ್ ಮೊನ್ನೆ ಹೇಳಿದ್ದಾರೆ, 1 ಎಕರೆ ತನಕ ಇನ್ನು ಔಟ್ಸೈಡ್ ಇದು ಮಾಡಲಿಕ್ಕೆ ಯಾವುದೇ ಈ ರೂಲ್ಸ್ ಬರುವುದಿಲ್ಲ ಅಂತೇಳಿ. ಆವಾಗ ಪರಿಸ್ಥಿತಿ ಏನಾಗ್ತದೆ ಅಂತ ಹೇಳಿದರೆ, 10 ಎಕರೆ ಜಾಗೆ ನನ್ನ ಹತ್ರ 10 ಎಕರೆ ಜಾಗಿದ್ದರೆ ನಾನು 1 ಎಕರೆಗೆ ನಾನು ಪ್ಲ್ಯಾನ್ ಮಾಡಿ ಇದನ್ನು 5 ಸೆನ್ಸ್ ಆಗಿ ಕೊಡೋದು. ಈ ತೆಕೋಲೋನಿಗೆ ಬಾಪ ಸ್ವಲ್ಪ ಕಡಿಮೆ ಹೇಳಿಬಿಡ್ತೇನೆ. ಏನು ಎಂ ಬಿ ಪಾಟೀಲ್ ಏನು ಎಂ ಬಿ ಪಾಟೀಲ್ ಓಕೆ ಎಂ ಬಿ ಪಾಟೀಲ್ ಏನು ಹೇಳ್ತಿದ್ದಾರೆ, ಆಯ್ತು ನೀವು ಹೇಳೋ ವಿಷಯ ಸರಿ ಇಲ್ಲ, ಅದು ಸರಿ ಆಗೋದಿಲ್ಲ. ಯುಟಿಕಾದ ಈ ಬಿಲ್ಲಿಗೆ ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು ಈ ಬಿಲ್ಲಿಗೆ. ಓಕೆ ಎಂ ಬಿ ಪಾಟೀಲ್, ಎಂ ಬಿ ಪಾಟೀಲ್ ಏನು ಹೇಳ್ತಿದ್ದಾರೆ ಕೇಳ್ರಿ. ಈಗ ಸರ್ಮನೆ ಅಧ್ಯಕ್ಷರೇ ಕೊಡ್ತೀನಿ, ನಮ್ಮ ಕಡೆ ಎಲ್ಲ ಈಗ ಬಿಜಾಪುರ ಸಿಟಿ ಮತ್ತು ಬಾಲಾಸು ಪಟ್ಟಣದಲ್ಲಿ ಗುಂಟಾ ಪ್ಲಾಟ್ಸ್ ಅಂತ ಇದಾವೆ. ಅವು ಒಳಗಡೆನೂ ಇದಾವೆ ಹೊರಗಡೆನೂ ಇದಾವೆ, ಮತ್ತು ಅದೊಂದು ಆರ್ಗನೈಸ್ಡ್ ಮಾಫಿಯಾನೇ ಅದು, ಇದನ್ನು ಆರ್ಗನೈಸ್ಡ್ ಮಾಫಿಯಾ. ಭಾಳ ದೊಡ್ಡ ಪ್ರಮಾಣದಲ್ಲಿ ತುಂಬಿಸೋ ಗುಂಟಾ ಸೈಟ್ಸ್ ಮಾಡ್ತಾರೆ. ಈ ಅವೆಲ್ಲವೂ ಏನಾಗ್ತದೆ ಅದನ್ನು ಕೂಡ ತಾವು ಹೇಳಬೇಕು. ಈ ಗುಂಟಾ ಪ್ಲಾಟ್ಸ್ ಮಾಡೋರು ಸುಮ್ಮನೆ ಯಾರೋ ಪಾಪ ಇದು ಅಂತಲ್ಲ, ಭಾಳ ದೊಡ್ಡ ಆರ್ಗನೈಸ್ಡ್ ನೆಟ್ವರ್ಕೇ ಇದಾವೆ. ಓಕೆ ಹಾಲಪ್ಪ, ಓಕೆ ಗೊತ್ತಾಯ್ತು ಗೊತ್ತಾಯ್ತು. ಹಾಲಪ್ಪ ಹಾಲಪ್ಪ ಏನು ಹೇಳ್ತಿದ್ದಾರೆ ಆಗ್ಲಿಂದ ಕೇಳಿ ಗೊತ್ತೇನೆ. ದೊಡ್ಡನಗೌಡರ ಓಕೆ ಗೊತ್ತಾಯ್ತು. ಎಂ ಬಿ ಪಾಟೀಲ್ ಅಧ್ಯಕ್ಷರೇ ಓಕೆ, ಇದು ಅಧ್ಯಕ್ಷರೇ ಇನ್ನೊಂದು ಲಾಸ್ಟ್ ಈಗ ಅಧ್ಯಕ್ಷರೇ ನೋಡ್ತೀವಿ, ಆ ಯಾವ ಪಾಪ ಲೀಗಲ್ ಆಗಿ ಲೇಔಟ್ ಮಾಡಿರ್ತಾರೆ ಎಲ್ಲ, ಇದು ಕನ್ವರ್ಷನ್ ಕಾಸ್ಟ್ ಕಟ್ಟಿರ್ತಾರೆ, ಅವ್ರಿಗೆ ಸೂಕ್ತ ಸೌಲಭ್ಯನ ಕೊಡುದಿಲ್ಲ. ಇವರು ಯಾರು ಈ ರೀತಿ ಮಾಡಿರ್ತಾರೆ ದೊಡ್ಡ ದೊಡ್ಡ ಮಾಫಿಯಾಸ್, ಅವ್ರಿಗೆಲ್ಲಾನು ಕೂಡ ಸೌಕರ್ಯಗಳು ಸಿಗ್ತವೆ. ಈ ಬಿಲ್ಲಿಂದ ಅಲ್ಲ, ಈ ಬಿಲ್ಲಿಂದ ಅಲ್ಲ ಹಾಲಪ್ಪ. ಈ ಬಿಲ್ಲು ಸರಿಯಾಗಿದೆ, ಇದು ತರಲಿಕ್ಕೆ ಕಳೆದ 4 ವರ್ಷಗಳಿಂದ ಚರ್ಚೆ ಆಗ್ತಾ ಇದೆ ಇಲ್ಲಿ. ನಾನೇ ಇದು ಪ್ರಾರಂಭ ಮಾಡಿದಾಗ ಆಗ ಕುಮಾರಸ್ವಾಮಿ ಅವರು ಗೌರ್ಮೆಂಟ್ ಇದ್ದು, ಆಗ ಒಬ್ಬ ಅಧಿಕಾರಿ IAS ಆಫೀಸರ್ಸ್ ಈಗ ಮೆಟ್ರೋದಲ್ಲಿದ್ದಾರೆ, ಅವರಿಂದ ಮೈಂಡ್ ಅಪ್ಲೈ ಮಾಡಿ ಎಲ್ಲ ತಂದರು. ಅಷ್ಟೊತ್ತಿಗೆ ಅವ್ರು ಟ್ರಾನ್ಸ್ಫರ್ ಆಯಿತು. ಆಮೇಲೆ ನಮ್ಮ ಆಗಿನ CM ಕೂಡ ಇದನ್ನು ಆದೇಶ ಮಾಡಿದರು, ಆಗಲಿಲ್ಲ. ಇಲ್ಲಿ ಏನಾಗಿದೆ, ಇದು ನಾನು 4 ಪಟ್ಟಣ ಪಂಚಾಯತಿಲೂ ಮೆಂಬರ್ ಆಗಿದ್ದೆ ಸಾಗರ, ಉದಾಹರಣೆ ಹೇಳ್ತೇನೆ. ಆಯ್ತು, ಈಗ ಏನಾಗ್ಬೇಕು ಹೇಳ್ರಿ. ಈಗಿಲ್ಲ, ಬಿಲ್ ಸರಿ ಇದೆ, ಇದು ಮಾಡ್ಬೇಕು. ಇನ್ನೊಂದಾಗಿದೆ, 2.5 ಆಗಿದೆ, ಇದು ಇದು ಸರಿ ಇದೆ. ಈ ಬಿಲ್ ಅನ್ನ ತರಬೇಕು. ಶಿವಾನಂದ್ ಪಾಟೀಲ್ ಬಯ್ಯಪ್ಪರ್ ಅವರೇ, ನೀವೇ ಸಪೋರ್ಟ್ ಮಾಡಿ ಮಾತಾಡಿದ್ರಿ ಇದಕ್ಕೆ ಅವತ್ತು. ಶಿವಾನಂದ್ ಅನೇಕ ಜನ ಸದಸ್ಯರು ಮಾತಾಡಿದ್ರು. ಶಿವಾನಂದ್ ಪಾಟೀಲ್ ಹೇಳಿದ ಮೇಲೆ ನಾಗರಾಜ್ ಅವರು ಮಾತಾಡ್ತಾರೆ, ಮಾಧುಸ್ವಾಮಿ ಅವರು ಕನ್ಕ್ಲೂಡ್ ಮಾಡಿ ಮುಗಿಸ್ತೀವಿ. ನಾನು ಹೇಳಿ ಆಯ್ತು, ಈಗ ಸಭಾಧ್ಯಕ್ಷರೇ ಹೇಳಿ ಹೇಳಿ ಶಿವಾನಂದ್ ಹೇಳಿ.
ಬಿಲ್ ಅನ್ನ ನಾವು ಸ್ವಾಗತ ಮಾಡ್ತೀವಿ. ಎರಡು ಮಾತೆ ಒಂದ್ ನಿಮಿಷ, ಬಿಲ್ ಅನ್ನ ನಾವು ಸ್ವಾಗತ ಮಾಡ್ತೀವಿ ಸರ್. ನಮ್ಮ ಕೆಲವು ಸಮಸ್ಯೆ ಇದಾವೆ ಏನಂದ್ರೆ, 2006 ಪ್ರಾಧಿಕಾರ ಬಂತು ಒಪ್ತೀನಿ, ಈಗ 2010 ಕೂಡ ಇಲ್ಲಿಗಲ್ ನಡೆದೇ ಇದಾವಲ್ಲ. ಈಗ 18 ಪಟ್ಟಣ ಪಂಚಾಯತಿ ಬಂತು, ಪಟ್ಟಣ ಪಂಚಾಯತಿ ಬಂದ ಮೇಲೂ ಕೂಡ ಇಲ್ಲಿಗಲ್ ನಡೆದಿದ್ದಾರೆ. ಇವರಲ್ಲಿ ಸಿವಿಕ್ ಕಮ್ಯುನಿಟಿ ಸೈಟ್ ಬಿಟ್ಟಿಲ್ಲ, ರೋಡ್ಸ್ ಬಿಟ್ಟಿಲ್ಲ. ನಾಳೆ ಒಂದು ಫೈರ್ ಇನ್ಸಿಡೆಂಟ್ ಆಯ್ತು, ಎಲ್ಲಿಂದ ಗಾಡಿ ತಗೊಂಡು ಹೋಗೋ ನಾವು? ಆ ಉತ್ತರನ ಸ್ವಲ್ಪ ಕ್ಲಾರಿಫೈ ಮಾಡಿ, ನೀವು ಇದನ್ನು ಇಂಟ್ರೊಡ್ಯೂಸ್ ಮಾಡಿ. ಯಾರಿಗೀಗ ಪಾಪ ಲೆಜಿಟಿಮೇಟ್ ಆಗಿ ಸಣ್ಣ ಸಣ್ಣ ಸೈಟ್ ತಗೊಂಡು ಮಾಡಿದ್ದಾರೆ ಅವ್ರಿಗೆ ನಾವು ಏನು ಅನ್ನೋದಿಲ್ಲ. ಬಟ್ ಅಟ್ ಲೀಸ್ಟ್ ನಾಳೆ ಸಿವಿಕ್ ಒಂದ್ ಅಂಬ್ಯುಲೆನ್ಸ್ ಹೋಗ್ಬೇಕಾಯ್ತು, ಒಂದ್ ಫೈರ್ ಬ್ರಿಗೇಡ್ ಸರ್ವಿಸ್ ಹೋಗ್ಬೇಕಾಯ್ತು. ಈಗ ಶಿವಾನಂದ್, ಶಿವಾನಂದ್ ಒಂದ್ ನಿಮಿಷ ಈಗ ಕನ್ಸ್ಟ್ರಕ್ಷನ್ ಏನ್ ಆಗಿದೆಯಲ್ಲ ಅದನ್ನ ಒಡೆದು ನೀವು ರಸ್ತೆ ಮಾಡಿ ಅಂತೀರೇನು? ಅಲ್ಲ ರಸ್ತೆ ಮಾಡಂತ ನಾನು ಹೇಳೋದು. ಆಯ್ತು, ನಿಮ್ ಫೈರ್ ಇಂಜಿನ್ ಹೋಗ್ಬೇಕು ಅಂದ್ರೆ ನಿಮ್ದು ಅದಷ್ಟು ದೊಡ್ಡ ಬೇಕು ಅಂದ್ರೆ ಒಡೆದು ತೆಗಿಬೇಕು ಅಂತೀರೇನಾಗಿದೆ? ಕೆಲವು ಪಟ್ಟಣ ಪಂಚಾಯತಿಗಳು ಇತ್ತೀಚೆಗೆ ಅಪ್ಗ್ರೇಡ್ ಆಗಿದಾವೆ 54, ಅಲ್ಲಿ ಕೂಡ ಸಿಕ್ಕಾಪಟ್ಟೆ ರ್ಯಾಂಪ್. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಈ ತರ ಕುತ್ಕೊಳ್ಳಿ ಸರ್. ಹೇಳಿ ಸರ್. ಈಗ ರೆವೆನ್ಯೂ ಸೈಟ್ಸ್ ಅಂತ ಈ ಕಡೆ ಕರೀತಾರೆ, ಆ ಕಡೆ ಅಕ್ರಮ ಸೈಟ್ಸು ಅಥವಾ ಬೇರೆ ಬೇರೆ ಬಡಾವಣೆ ಹೆಸರು ಕೂಡ ಬಂದಿದ್ದಾವೆ ಅವಕ್ಕೆಲ್ಲ. ಅವೇನು ಅಂತಂದರೆ, ಎನ್ ಎ ಮಾಡಿಸಿಲ್ಲ, ನಂಬರ್ ಒನ್ ಎನ್ ಎ ಮಾಡಿಸಿಲ್ಲ, ಪ್ಲ್ಯಾನ್ ಅಪ್ರೂವಲ್ ಇಲ್ಲ, ಗೆರೆ ಕೊರೆದು ಸೈಟ್ಗಳನ್ನ ಮಾಡಿದ್ದಾರೆ. ನಾನು ಅದೇ ಹೇಳ್ತಾ ಇದ್ದಾರೆ ಅವರು. ಅಲ್ಲ, ನೀ ಅದರ ಎಕ್ಸ್ಪರ್ಟ್ ಇರ್ಬೋದು, ನಾನು ಅಷ್ಟು ಎಕ್ಸ್ಪರ್ಟ್ ಇಲ್ಲ, ಸೈಜ್ ಗೀಸ್ ಹೇಳೋಷ್ಟು ಎಕ್ಸ್ಪರ್ಟ್ ಇಲ್ಲ ನಾನು. ಮತ್ತೆ ನೀನು ಕರೆಕ್ಟಾಗಿ ಸೈಜ್ ಹೇಳ್ತೀಯಲ್ಲ. ಆಯ್ತು ಬಿಡ್ರಿ, ನಾನು ಅದಕ್ಕೆ ಸೂಕ್ಷ್ಮ ಹೇಳ್ತಾ ಇದ್ದೀನಿ. ಗೆರೆ ಕೊರೆದು ಸೈಟ್ ಮಾಡಿದ್ದಾರೆ ಸರ್, ಅದಕ್ಕೆ ರೋಡ್ಸ್ ಗೀಡ್ಸ್ ಎಲ್ಲ ಸಣ್ಣದಿರ್ತವೆ, ತೀರಾ ಓಡಾಡಕ್ಕಂತಲ್ಲ ಭಾಳ ಸಣ್ಣದಿರ್ತದೆ ಬಡವರು. ಸರ್, ಇದೇನಾಗಿದೆ, ಇದು ಈ ಸಮಸ್ಯೆನ ಒಟ್ಟಾರೆ ಇದು ಸಮಸ್ಯೆ ಅದಕ್ಕೆ ಹೇಳಿದ್ನಲ್ಲ, ಕಗ್ಗಂಟಾಗಿ ಇದನ್ನೆಲ್ಲ ಬಿಡಿಸ್ಕೊಂತ ಹೋದ್ರೆ ಏನೂ ಆಗೋದಿಲ್ಲ, ಇನ್ನೂ ಜಾಸ್ತಿ ಈಗ ಬಿಟ್ಬಿಟ್ಟು ಅಂತ ತಿಳ್ಕೊಳ್ಳಿ. ಅಲ್ಲ, ಈಗ ಬಿಟ್ಟರೆ ಈ ಥರದ ಬಡಾವಣೆಗಳು ಬರದೇ ಇರ್ತಾವ ಯಾಕಂದರೆ, ಈ ದೇಶದ ಟೌನ್ ಆ್ಯಂಡ್ ಕಂಟ್ರಿ ಕಾನೂನಾಗಲಿ ಅರ್ಬನ್ ಡೆವಲಪ್ಮೆಂಟ್ ಕಾನೂನಾಗಲಿ ಇಷ್ಟು ಕಠಿಣ ಮಾಡಿಟ್ಟಿದ್ವಿ ನಾವು, ಬಡವರಿಗೆ ಒಂದು ಸೈಟ್ ತೊಳಕಾಗ್ತಾಯಿಲ್ಲ. ಸಿ, ವಸತಿ ಎಲ್ಲರಿಗೂ ಬೇಕು, ಎಲ್ಲರೂ ತಲೆ ಮೇಲೆ ಸೂರು ಇರಲೇಬೇಕು, ಅದು ಯಾವೊಂದು ಮೂಲಭೂತ ಹಕ್ಕಿದ್ದಂಗೆ, ಆಹಾರ ಮತ್ತು ಗಾಳಿ ಇದ್ದಂಗೆ, ಅದು ಕೂಡ ಬಹಳ ಮುಖ್ಯ. ಆದರೆ ಅದಕ್ಕೆ ಅವಕಾಶನೇ ಮಾಡಿಕೊಡ್ತಾ ಇಲ್ಲ. ಇರೋ ಲ್ಯಾಂಡನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕನ್ನುವಂಥ ಒಂದು ಸಂಪೂರ್ಣವಾಗಿ ಬಡವ್ರನ್ನ ಗಮನದಲ್ಲಿ ಇಟ್ಕೊಂಡು ಪ್ಲ್ಯಾನಿಂಗ್ ಇಲ್ಲೇ ಇಲ್ಲ, ಎಲ್ಲ ಶ್ರೀಮಂತರನ್ನ ಇಟ್ಕೊಂಡೇ ಪ್ಲ್ಯಾನಿಂಗ್ ಮಾಡೋದು. ಅದಕ್ಕೆ ಬಡವ್ರು ಏನು ಮಾಡ್ತಾರೆ, ಈಗ ಎನ್ ಎ ಮಾಡೋದಕ್ಕೆ ಭಾಳ ಕಷ್ಟ, ಅದಕ್ಕೆ ಭಾಳ ದೊಡ್ಡ ಚಾರ್ಜು. ಈಗ ಏರಿಯಾಕ್ಕಿಂತ ಎನ್ ಎ ಚಾರ್ಜೇ ಜಾಸ್ತಿ ಆಗಿದೆ ಕೆಲವು ಕಡೆ, ಅದನ್ನೆಲ್ಲ ಆ ಸೈಟ್ ಮೇಲೆ ಹಾಕ್ತಾರೆ, ಯಾರೂ ತೊಳಕಾಗಲ್ಲ. ಹೀಗಾಗಿ ಇವತ್ತಿಂದ ಅಲ್ಲ, ಸುಮಾರು 50 ಈ ಥರ ಸೈಟ್ಗಳು ಡೆವಲಪ್ ಆಗಿದ್ದಾವೆ. ಯಾವ್ಯಾವ ಅವು ಟೌನ್ ಪ್ಲ್ಯಾನಿಂಗಲ್ಲಿ ಬಂದಿದ್ದಾವೆ ಆ ಅವನ್ನ ನಾವು ಇವತ್ತು ರೆಗ್ಯುಲರೈಸ್ ಮಾಡಿಸ್ತಿಲ್ಲ, ಅದೇ ಕೋರ್ಟಲ್ಲಿರೋದು. ನೀವೇನು ಪ್ರಶ್ನೆ ಎತ್ತಿದ್ರೆ ಅದು ಕೋರ್ಟಲ್ಲಿದೆ, ಅದು ಅಲ್ಲಿ ತೀರ್ಮಾನ ಆಗುತ್ತೆ. ಯಾವುದು ಈಗ ಟೌನ್ ಪ್ಲ್ಯಾನಿಂಗ್ ಹೊರಗಡೆ ಇದೆ ಅಲ್ಲಿ ಮತ್ತೆ ಈ ಥರ ಮತ್ತೆ ಸಮಸ್ಯೆ ಆಗಬಾರ್ದು, ಕನಿಷ್ಠ ಅವ್ರವ್ರ ಖಾತೆ ಆದರೂ ನಾವು ಮಾಡಿಕೊಡೋಣ ಅಂತ. ಈಗ ಒಂದೇ ನಿಮಿಷ, ಮಿಕ್ಕಿದ್ದು ಡೆವಲಪ್ಮೆಂಟ್ ಏನಿದೆ, ಟೌನ್ ಪ್ಲ್ಯಾನಿಂಗ್ ಡೆವಲಪ್ಮೆಂಟ್ ಏನಿದೆ, ಆ್ಯಸ್ ಪರ್ ಪ್ಲ್ಯಾನ್ ಆಗ್ತದೆ. ಇಟ್ ಈಸ್ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ದಿ ಪ್ರಾಪರ್ಟಿ ರೈಟ್ಸ್ ಆಫ್ ದ್ಯಾಟ್ ಪರ್ಸನ್. ಫ್ರಮ್ ವಿಲೇಜ್ನಿಂದ ಬಂದು ಅರ್ಬನ್ ಸಿಕ್ಕಾಕೊಂಡಿದ್ದಾನಲ್ಲ, ಅಟ್ಲೀಸ್ಟ್ ಅವ್ನು ರೈಟ್ಸ್ ಸಿಗಲಿ ಅಂತ ಅಷ್ಟೇ. ಇನ್ನು ಮಿಕ್ಕಿದ್ದು ರೋಡ್ ಇದು ಯಾವ ರೀತಿ ಮಾಡೋ ಟೌನ್ ಪ್ಲ್ಯಾನಿಂಗ್ ಅಲ್ಲಿ ಆಗ್ತದೆ. ಓಕೆ, ಈಗ ನೀವು ಒಟ್ಟಾರೆಯಾಗಿ ಈ ಬಿಲ್ಲು ಆಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇದೆ, ಅದು ಪರಿಹಾರ ಸಿಗ್ತದೆ, ದಯವಿಟ್ಟು ಒಪ್ಕೊಳ್ಳಿ. ಓಕೆ, ಈಗ ಒಂದ್ ನಿಮಿಷ, ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022 ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅನುಮೋದನೆ ದೊರಕಿದೆ.